ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಬೆಳಗ್ಗೆ ಶುಕ್ರವಾರ ಪೂಜೆ ಎಲ್ಲ ಆಯಿತು. ಸೊ 6 ಗಂಟೆಗೆ ನಾನು ವ್ಲಾಗ್ ಶುರು ಮಾಡತ್ತೇನೆ. ಶುಕ್ರವಾರ ಅಂತೂ ಮಿಸ್ ಮಾಡಿದೆ ನಾನು. ಒಂಥರ ಸ್ಪೆಷಲಾಗಿ ಪೂಜೆ ಮಾಡ್ತೇನೆ. ಸ್ಪೆಷಲ್ ಅಂದರೆ ಏನಪ್ಪ ಅಂದರೆ, ಎಲ್ಲ ಫುಲ್ ಕ್ಲೀನ್ ಮಾಡಿ ಹಿಂದಿನ ದಿವಸನೇ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ ನಾನು. ಬೆಳಗ್ಗೆ ಜಸ್ಟ್ ಎಲ್ಲ ನಾನು ಅರಿಶಿನ ಕುಂಕುಮ ಹಚ್ಚಿ ಹೂ ಏರಿಸಿ ಪೂಜೆ ಮಾಡೋ ಕೆಲಸ ಅಷ್ಟೇ ಇರ್ತೈತಿ. ಶುಕ್ರವಾರ ಅಂತೂ ಮಿಸ್ ಮಾಡೋದಿಲ್ಲ. ಯಾವಾಗಲಾದರೂ ಅಕಸ್ಮಾತ್ ಮಿಸ್ ಆದರೆ ಒಂಥರ ನಂಗೆ ಮನಸ್ಸಿಗೆ ಹಳಹಳ ಅನಿಸಿರ್ತೈತಿ, ಅಯ್ಯೋ ಶುಕ್ರವಾರ ಪೂಜೆ ಸರಿಯಾಗಿ ಆಗಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಂತೇಳಿ. ಸೊ ಮಿಸ್ ಮಾಡಿದೆ ನಾನು. ನೋಡಿರಿ, ಪೂಜೆ ಮಾಡಿರ್ತೇನೆ. ನೆನ್ನೆನೇ ನಾನು ಸಾಯಂಕಾಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಪೂಜಾ ಸಾಮಗ್ರಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆ ಕೆಲಸ ಹತ್ತಲಿಲ್ಲ. ಇಲ್ಲ ಅಂದರೆ ನನಗೆ ಮಿನಿಮಮ್ 1 ಗಂಟೆ ಅಂತೂ ಬೇಕೇ ಬೇಕು ಎಲ್ಲ ನಾನು ಕ್ಲೀನ್ ಮಾಡಿ ತೊಳೆದು ಒರೆಸಿ ಇಡಕ್ಕೆ. ಹಂಗಾಗಿ ಹಿಂದಿನ ದಿವಸ ಆದರೆ ಏನೂ ಟೆನ್ಷನ್ ಇರೋಲ್ಲ. ಬೆಳಗ್ಗೆ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಬಾಗಿಲ ತೊಳೆದು ಪೂಜೆ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತೈತಿ. ಒಂಥರ ಖುಷಿ ಅನಿಸ್ತದೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿ ನೋಡೋಕೇ ಒಂದು ಚಂದ ಅಂತ ಹೇಳ್ಬೋದು. ನಾನು ಹೆಚ್ಚಾಗಿ ಹೆಂಗೆ ಮಾಡ್ತೇನೆ ಅಂದರೆ, ಪೂಜೆ ಎಲ್ಲ ಆದಮೇಲೆ 1-2 ನಿಮಿಷ ನಿಂತ್ಕೊಂಡು ನೋಡ್ತೇನೆ. ಒಂಥರ ಮನಸ್ಸಿಗೆ ಭಾಳ ಖುಷಿ ಅನಿಸ್ತದೆ ನನಗೆ ಯಾವಾಗಲೂ. ಹಿಂದಿನ ದಿವಸ ನಮ್ಮ ಮನೆಯವ್ರ ಹತ್ರ ಹೂನು ತರಿಸಿಟ್ಕೊಂಡಿದ್ನಿ. ಇನ್ನು ನಮ್ಮ ಮನೆಯವ್ರು ತಂದುಕೊಟ್ಟು ಪೂಜೆ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಡ್ತೈತಿ. ನಂಗೆ ಬೆಳಿಗ್ಗೆನೇ ಪೂಜೆ ಆಗಬೇಕು, ನಂಗೆ ಯಾವಾಗಿದ್ದರೂ ಅದೇ ರೂಢಿ. ಸ್ವಲ್ಪ ಲೇಟ್ ಆಯಿತು, 9-10 ಗಂಟೆ ಆಯ್ತಂದ್ರೆ ನಂಗೆ ಅಷ್ಟು ಚಲೋ ಅನಿಸೋದಿಲ್ಲ. ಎಷ್ಟು ಬೇಗ ಬೆಳಿಗ್ಗೆ ಪೂಜೆ ಆಗ್ತೈತಲ್ಲ ಅಷ್ಟು ನನಗೆ ಒಂಥರ ಖುಷಿ ಅನಿಸ್ತೈತಿ. ನೋಡಿರಿ, ಎಲ್ಲ ಪೂಜೆ ಎಲ್ಲ ಆದಮೇಲೆ ಎಷ್ಟು ಚಂದ ಅನಿಸತ್ತೈತಿ. ಇದು ಸಿಲ್ವರ್ ಮನಿ ಐತಲ್ಲ, ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ನಿ, ತೆಗೆದಿಟ್ಟಿದ್ನಿ. ಸುಮ್ಮನೆ ಎತ್ತಿಡೋದೇನು, ಇಲ್ಲೇ ದೇವ್ರ ಮನೆಯೊಳಗಿಟ್ರೆ ಒಂಥರ ಲುಕ್ ಚಂದ ಅನಿಸ್ತೈತಿ ಅಂಥೇಳಿ ಇಲ್ಲೇ ಇಟ್ಬಿಟ್ಟೇನೆ. ನೋಡಿರಿ, ಈ ಥರ ಬಂದೈತಿ ಫೈನಲ್ ಲುಕ್ಕು. ಮತ್ತು ಪ್ರತಿ ಸಾರಿ ನಾನು ಪೂಜೆ ಮಾಡಿದಾಗ ಕಪ್ ಧೂಪ ಹಚ್ಚಿರ್ತೇನೆ. ಇದು ಶುಕ್ರವಾರ ಮಿಸ್ ಮಾಡೋದಿಲ್ಲ ನಾನು. ನೈವೇದ್ಯಕ್ಕೆ ಏನಾದರೂ ಮಾಡಬೇಕೀಗ, ಅದ್ರ ಜೊತೆ ಬಾಗಿಲೆಲ್ಲ ತೊಳೆದು, ಬಾಗಿಲೂ ಅಷ್ಟೇ ನಾನು ಡೀಪಾಗೆ ತೊಳೆದಿರ್ತೇನೆ ಪೈಪೆಲ್ಲ ಹಚ್ಚಿ, ಇಲ್ಲಾಂದರೆ ಬಕೆಟಿಂದ ತೊಳೆದಿರ್ತೇನೆ ಡೈಲಿ. ಶುಕ್ರವಾರ ಮಾತ್ರ ಡೀಪಾಗಿ ಬಾಗಿಲೆಲ್ಲ ತೊಳೆದಿರ್ತೇನೆ. ಜೊತೆಗೆ ನನಗೆ ರಂಗೋಲಿ ಹಾಕೋದು ಅಂದ್ರೂ ತುಂಬಾ ಇಷ್ಟ. ನನಗೆ ಚುಕ್ಕಿ ಇಟ್ಟು ರಂಗೋಲಿ ಬರೋದಿಲ್ಲ. ಈ ಥರ ಡಿಸೈನ್ ರಂಗೋಲಿ ಎಷ್ಟು ಬೇಕಾದರೂ ಹಾಕ್ತೇನೆ. ಆಲ್ರೆಡಿ ತಿಂಡಿನೂ ಮಾಡಿಟ್ಟೇನೆ ನಾನು. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ಬೆಳಗ್ಗೆ ಸ್ಕೂಲಿಗೆ ಮಕ್ಕಳಿಗೆ ನಾನು ಕಂಪಲ್ಸರಿ ರೈಸ್ ಐಟಮ್ಸ ಮಾಡಿರ್ತೇನೆ ಅಂಥೇಳಿ. ಸೊ ಮಶ್ರೂಮ್ ಪಲಾವ್ ಮಾಡಿದ್ನಿ, ತುಳಸಿ ಗಿಡನೂ ಚಂದ ಬಂದೈತಿ. ಹೇಳಿದ್ನಲ್ಲ ಲಾಸ್ಟ್ ವ್ಲಾಗ್ ಒಳಗೆ ದೊಡ್ಡದೊಂದು ತುಳಸಿ ಗಿಡನ ಹಚ್ಚೇನಿ, ಆದರೂ ಕೂಡ ಚಲೋ ಬಂದತ್ತೆ ಅದು. ಹಾಗೆ ಶ್ರೇಯಸ್ಸನ್ನು ಬೆಳಗ್ಗೆ ಬೇಗ ಎದ್ದು ಓದ್ಕೊತ ಕೂತ್ಕೊಂಡಿದ್ದ. ಅವನಿಗೆ 7:15 ಆ ಥರ ನಾನು ಸ್ನಾನ ಮಾಡೋಕೆ ಹೋಗಂತ ಹೇಳ್ತೇನೆ. ಅವ್ನ ಮನೆ ಬಿಡೋದು 8:10 ಆ ಥರ. ಬೇಗ ಸ್ನಾನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಹೋಗೋಕೆ ಅಷ್ಟು ಸಾಕು, ಅಲ್ಲಿವರೆಗೂ ಓದ್ಕೊತ ಇರ್ತೇನೆ. ಅದಾದಮೇಲೆ ಚಿಂಟು ನೋಡ್ರಿ, ಇನ್ನೂ ನಿದ್ದೆ ಲೋಕದೊಳಗೆ ಅದಾನವನು. ಎಬ್ಸಿ ಹೋಗಿದ್ನಿ ನಾನು, ಆದರೂ ಮಲಗಿದಾನವನು, ಇನ್ನೂ ಎದ್ದಿಲ್ಲ. ಅವರಪ್ಪನೇ ಸ್ನಾನ ಮಾಡಿಸ್ತಾರೆ, ಅವರು ಎದ್ದಿದ್ರು ಈಗ ಆಲ್ರೆಡಿ. ಅವ್ರು ಬೇಗ ಎದ್ರೆ ಮಾಡಿಸಿರ್ತಾರು, ಯಾಕಂದರೆ ಅವ್ರು ನೈಟ್ ಶಿಫ್ಟ್ ಇರ್ತೈತಿ, ನಾನು ಅವ್ರನ್ನ ಎಬ್ಸಿರೋದಿಲ್ಲ. ಅವರಾಗೆ ಎದ್ರೆ ಸ್ನಾನ ಮಾಡಿಸ್ತಾರೆ, ಇಲ್ಲಾಂದರೆ ನಾನೇ ಮಾಡಿಸಿರ್ತೀನಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನನಗೊಬ್ರು ಕೇಳಿದರು ನಿಮ್ಮದು ಯಾವ ಗ್ಯಾಸ್ ಸ್ಟವ್ ಅಂಥೇಳಿ. ನಮ್ಮದು ಪ್ರೆಸ್ಟೀಜು ತೊಗೊಂಡು 5 ಇಯರ್ಸ್ ಕಂಪ್ಲೀಟ್ ಆಯಿತು, ಇದುವರೆಗೂ ಯಾವ ಪ್ರಾಬ್ಲಮ್ಮು ಬಂದಿಲ್ಲ, ಯಾವ ಕಂಪ್ಲೇಂಟು ಇಲ್ಲ. ಸೊ ಆರಾಮಾಗಿ ತೊಗೋಬೋದು, ರಿವ್ಯೂ ಕೊಡಿ ನಿಮ್ಮ ಗ್ಯಾಸ್ ಸ್ಟವ್ದು ಅಂತ ಹೇಳಿದರು. ಸೊ ಆರಾಮಾಗಿ ತೊಗೊಳ್ಳಿ, ಪ್ರೆಸ್ಟೀಜ್ ಕಂಪ್ನಿದು, ಏನೂ ಕಂಪ್ಲೇಂಟ್ ಇಲ್ಲ. 4 ಒಲೆ ಇರೋದು ತೊಗೊಂಡೇನೆ ನಾನು. ಹಾಗೆ ಮಧ್ಯಾಹ್ನ ಚೌಳಿಕಾಯಿ ಪಲ್ಯ ಮಾಡಬೇಕಂಥೇಳಿ ಚೌಳಿಕಾಯಿ ನಾನು ತೊಳೆಯತ್ತಿದ್ನಿ. ಇನ್ನೇನಿಲ್ಲಲ್ಲ, ಕೆಲಸ ಅಂತೂ ಏನಿಲ್ಲ. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಚೌಳಿಕಾಯಿ ಬಿಡಿಸ್ಬೇಕಷ್ಟು. ಟೈಮು 12 ಗಂಟೆ, ನಾನು ಚೌಳಿಕಾಯಿ ಸೋಸತ್ತಿದ್ನಿ. ನೋಡಿರಿ, ಆಲ್ರೆಡಿ ಇಷ್ಟು ಸೋಸೇನಿ. ನನಗೆ 1/4 ಕೆಜಿ ಅಷ್ಟು ಸೋಸ್ಬೇಕಂದ್ರೆ 1/2 ತಾಸು ಬೇಕಾ ಬೇಕು. ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿದರು, ಹಾಗಾಗಿ ಅಷ್ಟೊಂದು ಟೈಮ್ ತೊಗೊಳಿಲ್ಲ. ಬೇಗ ಬೇಗ ಸೋಸಿದ್ನಿ, ಅವರು ಕೂಡ ಹೆಲ್ಪ್ ಮಾಡಿದರು. ಇನ್ನೊಂದು ಚೂರು, ಇನ್ನೊಂದು ಸ್ವಲ್ಪ ಇದ್ವು, ಇಷ್ಟು ಚೌಳಿಕಾಯಿದ್ವು. ಅವರು ಏನೋ ಕೆಲಸ ಇತ್ತು, ಫೋನ್ ಬಂತು, ಹಾಗಾಗಿ ಅವರು ಹೊರಗಡೆ ಹೋದರು. ಇದಿಷ್ಟು ಚೌಳಿಕಾಯಿ ಸೋಸಿ ನಾನೀಗ ಪಲ್ಯ ಮಾಡಬೇಕು. ಹಾಗೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಚೌಳಿಕಾಯಿ ಪಲ್ಯ ರೆಸಿಪಿ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ.
ಏನಪ್ಪ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಪಲ್ಯ ಮಾಡ್ತಾರೋ, ಉಡುಪಿ ಸೈಡು ಒಂಥರ ಪಲ್ಯ ಮಾಡ್ತಾರೋ, ಈ ಕಡೆ ಮೈಸೂರು ಸೈಡ್ನು ಒಂಥರ ಪಲ್ಯ ಮಾಡ್ತಾರೋ. ನಾವು ಕೂಡ ಈಗ ಬೆಳಗಾವಿ ಸೈಡೆಲ್ಲ ಬೇರೆ ಥರನೇ ಮಾಡ್ತೇವೆ. ಮತ್ತು ಚವಳಿಕಾಯಿಗೆ ಕೆಲವೊಂದು ಕಡೆ ಚವಳಿಕಾಯಿ ಅಂತ ಕರೀತಾರೋ, ಕೆಲವೊಂದು ಕಡೆ ಜವಳಿಕಾಯಿ ಅಂತ ಕರೀತಾರೋ, ಮತ್ತು ಬೌಚಿಕಾಯಿ ಅಂತ ಕರೀತಾರೋ. ಈಗ ನಾವೆಲ್ಲ ನಮ್ಮ ತವ್ರ ಮನೆಯೊಳಗೆಲ್ಲ ನಾವು ಚವಳಿಕಾಯಿ ಅಂತ ಕರಿತೇವೆ, ಚವಳಿಕಾಯಿ ಅಂತ ಹೇಳೋದು ಇದಕ್ಕೆ. ಈ ಕಡೆ ನಾವು ನಮ್ಮ ಅತ್ತೆ ಮನೆಯೊಳಗೆಲ್ಲ ಇದಕ್ಕೆ ಬೌಚಿಕಾಯಿ ಅಂತಾರೋ. ಬಟ್ ನಮ್ಮ ಊರ ಕಡೆ ಇಷ್ಟು ದಪ್ಪ ಇರೋದು ನಾನು ಜಾಸ್ತಿ ನೋಡಿಲ್ಲ. ಚವಳಿಕಾಯಿ ಸ್ವಲ್ಪ ಈ ಸೈಡ್ ಈ ಸೈಜ್ ಒಳಗೆ ಬರ್ತಾವೆ, ಸ್ವಲ್ಪ ಜವಾರಿ ಜಾಸ್ತಿ ಸಿಗ್ತಾವೆ ಊರ ಕಡೆ ಚವಳಿಕಾಯಿ. ಬಟ್ ಇಲ್ಲಿ ಭಾಳ ದಪ್ಪ ನೋಡ್ರಿ. ಅದು ಜವಾರಿ ಅಂದರೆ ನಾಟಿ, ಈ ಕಡೆ ನಾಟಿ ಅಂತ ಕರೀತಾರೋ, ನಾಟಿ ಚವಳಿಕಾಯಿನ ಟೇಸ್ಟು ಏನೇ ಆಗಲಿ. ಇಲ್ಲೊಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಗಾರ್ಡನಿಂಗ್ ಮಾಡ್ತಾರೋ, ಅವರೆಲ್ಲ ತರಕಾರಿ ಬೆಳೀತಾರೋ. ನಾನು ಅವ್ರಿಗೆ ಇದು ಚವಳಿಕಾಯಿದು ಬೀಜ ತಂದು ಕೊಟ್ಟಿದ್ನಿ. ನಾನು ಪಾಟ್ ಒಳಗೆ ಹಾಕಬೇಕಂತಂದೆ, ಬಟ್ ಪಾಟ್ ಒಳಗೆ ಸರಿ ಬರೋದಿಲ್ಲಲ್ಲ. ಅವ್ರಿಗೆ ಕೊಟ್ಟಿದ್ನಿ, ಅವರು ಹಾಕಿ ಬೆಳೆದು ನನಗೊಂದು ಸ್ವಲ್ಪ ಕೊಟ್ಟಿದ್ದರು. ಹೇಳಿದರು ಅವ್ರ ಟೇಸ್ಟ್ ಚಲೋ ಬರತ್ತಿತ್ತು, ಬಟ್ ಭಾಳ ಚಿಕ್ಕ ಚಿಕ್ಕದು ಬಿಡಿಸೋದು ಭಾಳ ಕಷ್ಟ ಅಂತ ಅನ್ನತ್ತಿದ್ರು. ಬಟ್ ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ. ಇದ್ರ ಜೊತೆ ತೊಗರಿಬೇಳೆ ಹಾಕಿ ಮಾಡಬೇಕು, ಇನ್ನೂ ಟೇಸ್ಟ್ ಆಗ್ತೈತಿ ಚವಳಿಕಾಯಿ ಪಲ್ಯ. ಸೊ ಈಗ ಬಿಡಿಸ್ಕೊಂತ ಕುಂತಿದ್ನಿ. ಹೆಚ್ಚಾಗಿ ನಾನು ಇದನ್ನು ರಾತ್ರಿ ಬಿಡಿಸಿ ಇಟ್ಕೊಂಡಿರ್ತೀನಿ. ನೆನ್ನೆ ಅಂದ್ಕೊಂಡು ಆಗಲಿಲ್ಲ, ಮತ್ತು ಚವಳಿಕಾಯಿ ತಂದನು ಒಂದು 10 ದಿವಸ ಅಂತೂ ಆಯಿತು. ಇನ್ನು ಕವರ್ ಒಳಗೇನ ಕೊಳ್ತಂಗೆ ಆಗಿಬಿಡ್ತಾವಲ್ಲ, ಹಾಗಾಗಿ ಈಗ ಚವಳಿಕಾಯಿ ಸೋಸಿನಿ. ಇನ್ನೇನಿಲ್ಲ, ಚಪಾತಿ ಮಾಡೋದಿಲ್ಲ ನಾನು. ಚವಳಿಕಾಯಿ ಪಲ್ಯ ಜೊತೆ ಚಪಾತಿ ಚಲೋ ಹತ್ತೋದಿಲ್ಲ. ಜೋಳದ ರೊಟ್ಟಿ ಮಾಡಬೇಕಾಗಿತ್ತು, ಜೋಳದ ಹಿಟ್ಟು ಇಲ್ಲ, ಹಾಗಾಗಿ ನಾನು ಮೊನ್ನೆ 2 ಕೆಜಿ ರಾಗಿ ಹಿಟ್ಟು ತೊಗೊಂಡು ಬಂದಿದ್ದೆ. ಹಾಗಾಗಿ ಅದನ್ನೇ ಈಗ ರಾಗಿ ರೊಟ್ಟಿ ಚವಳಿಕಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೇನಿ. ಸಾಂಬಾರು ನಿನ್ನೆ ಸ್ವಲ್ಪ ಉಳಿದೈತಿ, ಈಗ ಜೋಳದ ಹಿಟ್ಟು ಖಾಲಿ ಆಗೈತಲ್ಲ, ನನಗೆ ಸ್ವಲ್ಪ ಜೋಳದ ರೊಟ್ಟಿ ತಿನ್ಬೇಕಂತ ಆಸೆ ಆಗತ್ತೈತಿ. ಇಲ್ಲೊಂದು ಕಡೆ ರೆಡಿಮೇಡ ಹಿಟ್ಟು ಸಿಗ್ತೈತಿ, ಬಟ್ ಏನಂದ್ರೆ ಅಷ್ಟು ಜಿಗಿಟ್ ಇರೋದಿಲ್ಲ. ರೊಟ್ಟಿ ಬಡಿಯಕ್ಕೆ ಹೋದ್ರೆ ಅಷ್ಟು ಕಟ್ ಆಗಿಬಿಡ್ತಾವೆ, ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಸೊ ಸ್ವಲ್ಪ ಒಂದು 5 ಕೆಜಿಯಷ್ಟು ಜೋಳ ತೊಗೊಂಡು ಬೀಸಬೇಕು. ನಾ ಮೊನ್ನೆ ಸ್ವಲ್ಪ ಲಗೇಜ್ ಜಾಸ್ತಿ ಆಯಿತು, ಹಾಗಾಗಿ ನಾನು ಜೋಳದ ಹಿಟ್ಟು ತರಲಿಲ್ಲ. ಸೊ ಇಲ್ಲೂ ಜೋಳ ಸಿಗ್ತಾವೆ, ಬಟ್ ಬೀಸೋ ಮಿಲ್ ಒಳಗೆ ಏನಾಗ್ತತಿ ಜೋಳ ಹೆಂಗೆ ಬೀಸೋದು ಅನ್ನೋಷ್ಟು ಗೊತ್ತಿರೋದಿಲ್ಲ, ಹಾಗಾಗಿ ಅಷ್ಟು ಸರಿಯಾಗಿ ಬರೋದಿಲ್ಲ. ಒಂದೊಂದು ಕಡೆ ಮಿಲ್ ಅದಾವೆ ಸರಿಯಾಗಿನೂ ಬೀಸ್ತಾರೋ. ಸೊ ನಮ್ಮ ಫ್ರೆಂಡ್ ಒಬ್ಬರು ಅಲ್ಲೇ ಬೀಸ್ತಾರೋ, ಅಲ್ಲೇ ಕೇಳ್ಕೊಂಡು ನಾನು ಅಲ್ಲೇ ಬೀಸಾತ್ತೇನೆ. ಆದಷ್ಟು ಬೇಗ ನಂಗೆ ರೊಟ್ಟಿ ಅಂತೂ ತಿನ್ನುವಂಗಾಗೈತಿ, ಭಾಳ ಕೆಟ್ಟ. ಈ ಥರ ಸೊಪ್ಪಿನ ಪಲ್ಯ ಚವಳಿಕಾಯಿ ಪಲ್ಯ ಮಾಡಿದಾಗಂತೂ ನನಗೆ ಜೋಳದ ರೊಟ್ಟಿದ ನೆನಪಾಗ್ತೈತಿ. ನಾನು 3 ಟೈಮ್ ನೀವು ಜೋಳದ ರೊಟ್ಟಿ ಕೊಟ್ಟರು ತಿಂತೇನೆ, ಅಷ್ಟು ಇಷ್ಟ ನನಗೆ. ಸೊ ಈಗ ಮಕ್ಕಳೆಲ್ಲ ಸ್ಕೂಲಿಗೆ ಆವಾಗ 8 ಊರಿಗೆ ಹೋದ್ರಲ್ಲ, ಅದಾದಮೇಲೆ ಕೆಲಸ ಎಲ್ಲ ಮುಗಿಯಿತು. ನಾನು ಅವ್ರು ಹೋದ ತಕ್ಷಣ ಏನು ಮಾಡ್ತೀನಿ, ನಾನು ಸ್ನಾನ ಆದಮೇಲೆ ವಾಷಿಂಗ್ ಮಿಷಿನ್ಗೇನು ಬಟ್ಟೆ ಹಾಕೋದಿಲ್ಲ, ಯಾಕಂದ್ರೆ ಒಂದೊಂದು ಸಾರಿ ಏನಾಗ್ತೈತಿ ನಾನು ಸ್ನಾನ ಮಾಡೋದು ಲೇಟ್ ಆಗಿಬಿಡ್ತೈತಲ್ಲ. ಅವ್ರು ಹೋದ ತಕ್ಷಣ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿಬಿಟ್ರೆ ನಾನು ಕೆಲಸ ಮಾಡ್ಕೊಂತ ಮಾಡ್ಕೊತ ಬಟ್ಟೆ ಎಲ್ಲ ಒಣಗಿ ಹಾಕಿಬಿಡ್ತೇನೆ. ಇದು ಚವಳಿಕಾಯಿ ಜಾಸ್ತಿ ಬಲ್ತಿದ್ರೆ ಏನು ಮಾಡ್ತಾರೋ, ಕುದಿಸಿ ಮಾಡ್ತಾರೋ, ವಿಜಲ್ 2 ವಿಜಲ್ ಕೂಗಿಸಿ ಕುಕ್ಕರ್ ಒಳಗೆ ಒಗ್ಗರಣೆ ಹಾಕ್ತಾರೋ. ಎಳೆಯವಿದ್ರೆ ಏನಿಲ್ಲ, ಹುರಿದು ಮಾಡಿರ್ತಾರೋ. ಅದು ಹುರಿದು ಮಾಡಿದ್ರೆ ಟೇಸ್ಟ್ ಅಂತಾರೋ, ಹಾಗಾಗಿ ನಾನು ಈಗ ಹುರಿದನ್ನು ಮಾಡ್ತೇನೆ ಚವಳಿಕಾಯಿ ಪಲ್ಯ. ಈಗ ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಎಲ್ಲ ಚವಳಿಕಾಯಿ, ನಾನು ಕಬ್ಬಿಣದ ಬಾಳಿಗೆ ಒಳಗೆ ಹುರ್ಕೊಳತ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ ನಾನು. ಈಗ ಹಿಂಡಿ ನಾನು ಊರಿಂದ ತಂದಿದ್ದೆ ನೋಡ್ರಿ, ಎಷ್ಟು ಚಂದ ಐತಿ. ಯಾವಾಗಲೂ ಒಂದು ಸಾರಿ ಶಾಪಿಂಗ್ ಹೋದಾಗ ಅದು ಭಾಳ ಇಷ್ಟ ಆಗಿತ್ತು, ಅದರೊಳಗೆ ಮೊಸರು ಎಣ್ಣೆ ಈ ಥರ ಹಾಕಿಟ್ಟಿರ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಆಗೋದು ಬೇಡ. ಮೀಡಿಯಂ ಉರಿ ಒಳಗೆ ನಾನು ಒಂದು 8 ರಿಂದ 10 ನಿಮಿಷ ಹುರ್ಕೊಳತ್ತೇನೆ. ಸ್ವಲ್ಪ ಟೈಮ್ ಬೇಕಾಗ್ತೈತಿ ಚವಳಿಕಾಯಿ ಹುರ್ಕೊಳಕ್ಕೆ. ಹಂಗೆ ಕೆಲವೊಬ್ರು ಚವಳಿಕಾಯಿ ಏನು ಮಾಡ್ತಾರೋ ಚಾಕುವಿಂದ ಕಟ್ ಮಾಡಿ ಪಲ್ಯ ಮಾಡ್ತಾರೋ, ಬಟ್ ಏನಾಗ್ತೈತಿ ನಾರು ಹಂಗೆ ಉಳ್ಕೊಂಬಿಡ್ತೈತಿ ನೋಡ್ರಿ. ಈಗ 8 ರಿಂದ 10 ನಿಮಿಷ ಆಯಿತು, ಕಲರ್ ಕೂಡ ಚೇಂಜ್ ಆಗೈತಿ. ಈಗ ನಾನು ಒಂದು 5 ನಿಮಿಷ ಹಂಗೆ ಕ್ಲೋಸ್ ಮಾಡಿ ಇಡತ್ತೀನಿ, ಯಾಕಂದ್ರೆ ಅದು ಬಿಸಿಗೆ ಬೆಂದಂಗೆ ಆಗ್ತೈತಿ. ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳತ್ತೇನೆ ನನ್ನ ಪಲ್ಯಕ್ಕೆ. ಸ್ವಲ್ಪ ಎಣ್ಣೆ ಅದಾದಮೇಲೆ, ಎಣ್ಣೆ ಕಾದಮೇಲೆ ಸಾಸಿವೆ, ನೆಕ್ಸ್ಟು ಜೀರಿಗೆ, ಅದಾದಮೇಲೆ ಸಣ್ಣದಾಗಿ ಅಂದ್ರೆ ಮೀಡಿಯಮ್ ಒಳಗೆ ಕುಟ್ಕೊಂಡಿರಬೇಕು ಬೆಳ್ಳುಳ್ಳಿನ, ಅದನ್ನು ಹಾಕ್ಕೊಳತ್ತೇನೆ. ಆಮೇಲೆ ಕರಿಬೇವು,
ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣದಾಗಿ ಹೆಂಚು ಹಾಕ್ಕೊಳತ್ತೇನೆ ನಾನು. ಅದಾದಮೇಲೆ ಸಣ್ಣದಾಗಿ ಹೆಂಚ್ಕೊಂಡಿರೋ ಟೊಮ್ಯಾಟೊ, ನೆಕ್ಸ್ಟು ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚದಷ್ಟು, ಅದಾದಮೇಲೆ ಮಸಾಲೆ ಖಾರ ಹಾಕ್ಕೊಳತ್ತೇನೆ. ನೀವು ಬೇಕು ಅಂದರೆ ಹಸಿ ಖಾರ ಹಾಕ್ಕೋಬೋದು, ನಮ್ಮ ಮನೇಲಿ ಹಸಿ ಖಾರ ಯಾರೂ ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಮಸಾಲೆ ಖಾರ ಹಾಕ್ಕೊಳತ್ತೇನೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಅರ್ಧ ಚಮಚದಷ್ಟು ಸಕ್ಕರೆ. ಈಗ ಒಗ್ಗರಣೆನ ಚೆಂದಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಸಾಫ್ಟ್ ಆಗೋವರೆಗೂ, ಒಂದು 5 ನಿಮಿಷ. ಅದಾದಮೇಲೆ ನಾನು ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಚೌಳಿಕಾಯಿ ಎಲ್ಲ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೇನೆ. ಚೌಳಿಕಾಯಿಗೆ ಮಸಾಲೆ ಎಲ್ಲ ಒಗ್ಗರಣೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳತ್ತೇನೆ ನಾನು. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳತ್ತೇನೆ. ಒಂದು 8 ರಿಂದ 10 ನಿಮಿಷ ಅಂತೂ ಬೇಕೇ ಬೇಕು, ಚೌಳಿಕಾಯಿ ಒಂದು ಸ್ವಲ್ಪ ಬೇಗ ಕುದಿಯೋದಿಲ್ಲ. ಮೀಡಿಯಮ್ ಉರಿ ಒಳಗೆ 10 ನಿಮಿಷ ಕುದಿಸ್ಕೊಳತ್ತೇನೆ. ನೀರು ಕಮ್ಮಿ ಅನಿಸಿದರೆ ಸ್ವಲ್ಪ ಆವಾಗವಾಗ ನೀರು ಹಾಕ್ರಿ. ಈಗ ನೋಡ್ರಿ 10 ನಿಮಿಷ ಆಯಿತು, 8 ರಿಂದ 10 ನಿಮಿಷ ಚೆಂದಾಗೆ ಕುದ್ದತಿ. ಆಲ್ರೆಡಿ ಸ್ವಲ್ಪ ನೀರು ಕಮ್ಮಿ ಅನ್ಸತ್ತಿತ್ತು, ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ನಿ. ಎಷ್ಟು ಅನ್ಸತ್ತಿತ್ತು ಚೌಳಿಕಾಯಿ ಒಗ್ಗರಣೆ ಹಾಕ್ದಾಗ ಪಲ್ಯ ಜಾಸ್ತಿ ಆಗ್ತೈತೇನೋ ಅನ್ಸತ್ತಿತ್ತು. ನೋಡ್ರಿ ಹಿಂಗೆ ಹಿಚಿಕ್ಕಿ ನೋಡ್ರೆ ಗೊತ್ತಾಗ್ಬಿಡ್ತೈತಿ ಪಲ್ಯ ಕುದ್ದತ್ತೋ ಇಲ್ಲೋ ಅಂಥೇಳಿ. ಈಗ ಎಷ್ಟು ಕಮ್ಮಿ ಅನ್ಸತ್ತದ ಪಲ್ಯ. ಈಗ ನೆಕ್ಸ್ಟ್ ನಾನು ಉಚ್ಚಳ ಪುಡಿ ಮತ್ತು ಶೇಂಗಾ ಪುಡಿ ಅಂದರೆ ಗುರೆಳ್ಳು ಮತ್ತು ಶೇಂಗಾನ ನಾನು ಹುರಿದು ಪುಡಿ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡಿರ್ತೀನಿ. ಅದನ್ನು 2 ಚಮಚದಷ್ಟು ಹಾಕ್ಕೊಂಡೇನಿ. ಮತ್ತು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಈ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಮಸಾಲೆ ನೀರು ಅನಿಸೋದಿಲ್ಲ ಪಲ್ಯ, ಸ್ವಲ್ಪ ಥಿಕ್ನೆಸ್ ಬರ್ತೈತಿ, ಜೊತೆಗೆ ಟೇಸ್ಟು ಚಲೋ ಆಗ್ತೈತಿ. ಸೊ ಹಂಗಾಗಿ ನಾನು ಯಾವುದೇ ಪಲ್ಯ ಮಾಡಿದ್ರೂ ಇದನ್ನು ಪೌಡ್ರ್ ಹಾಕಿ ಹಾಕಿರ್ತೇನೆ, ಶೇಂಗಾ ಮತ್ತು ಉಚ್ಚಳ ಪುಡಿದು. ಈಗ ಫೈನಲಾಗಿ ಬಿಸಿ ಬಿಸಿ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಅದಾದಮೇಲೆ ರಾಗಿ ರೊಟ್ಟಿಗೆ ನಾನು ಹಿಟ್ಟು ಸಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಪಲ್ಯ ಮಾಡಬೇಕಾದ್ರೆ. ನೋಡ್ರಿ ಇಷ್ಟು ಹಿಟ್ಟು ತೊಗೊಂಡೇನಿ. ಇದು ನಾನು ಲೆಕ್ಕ ಹಾಕ್ತೇನೆ ಈ ಥರ ಎಷ್ಟು ಆಗ್ತಾವಂತೇಳಿ ಅಂದಾಜ್ ಮೇಲೆ. ಒಂದೊಂದು ಸಾರಿ ಹೆಚ್ಚು ಆಗ್ತಾವೆ, ಒಂದೊಂದು ಸಾರಿ ಕಮ್ಮಿನೂ ಆಗ್ತಾವೆ. ನಾನು ಚಪಾತಿ ಮಾಡಬೇಕಾದ್ರೆ ಅಥವಾ ರೊಟ್ಟಿ ಮಾಡಬೇಕಾದ್ರೆ ಈ ಥರ ಲೆಕ್ಕ ಹಾಕಿರ್ತೀನಿ. ಬಿಸಿನೀರು ಕುದಿಯೋ ಬಿಸಿನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿ ಮಾಡೋಕ್ಕೆ ಶುರು ಮಾಡಿಬಿಡೋದು. ನಾನು ಹೆಚ್ಚಾಗಿ ಭಾಳ ತೆಳ್ಳಗನ ಮಾಡ್ತೀನಿ ರೊಟ್ಟಿ ಆಗಲಿ ಚಪಾತಿ ಆಗಲಿ. ಮೊನ್ನೆ ಊರಿಗೆ ಹೋದಾಗ ಹಂಗೆ ಮಾಡಿದ್ನಿ, ಮನೆಯಾಗೆಲ್ಲ ಅನ್ನತ್ತಿದ್ರು ಎಷ್ಟು ತೆಳ್ಳಗೆ ಮಾಡ್ತಿ ಅಂತೇಳಿ. ಸ್ವಲ್ಪ ದಪ್ಪ ರೊಟ್ಟಿ ಅನಿಸಿದ್ರೆ ನಂಗೆ ಅಷ್ಟು ತಿನ್ನಬೇಕಾದ್ರೆ ಟೇಸ್ಟ್ ಅನಿಸೋದಿಲ್ಲ, ತೆಳ್ಳಗನ ನಂಗೆ ಭಾಳ ಇಷ್ಟ ರೊಟ್ಟಿ. ಹಂಗೆ ನನಗೆ ಬಿಸಿ ರೊಟ್ಟಿಗಿಂತ ಕಟಕ್ಕೆ ರೊಟ್ಟಿ ಇರ್ತಾವಲ್ಲ 3 ದಿವಸದ್ದು 4 ದಿವಸದ್ದು ಆ ರೊಟ್ಟಿ ಅಂದರೆ ನಂಗೆ ಇನ್ನೂ ಇಷ್ಟ. ಮದುವೆಗಿಂತ ಮೊದಲು ಹುಡುಕಾಡಿ ನಾನು ಕಟಕ್ ರೊಟ್ಟಿನ ತಿಂತಿದ್ನಿ, ಬಿಸಿ ರೊಟ್ಟಿ ಅಷ್ಟು ಇಷ್ಟನೇ ಪಡ್ತಾ ಇರಲಿಲ್ಲ. ಈಗ ನೋಡ್ರಿ ನಾನು ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ರೊಟ್ಟಿ ಬೇಯಿಸೋಂಗಿಲ್ಲ, ಒಂದು 4 ರೊಟ್ಟಿ ಅಂತೂ ಮಾಡಿ ಇಟ್ಕೊಂಡು ಆಮೇಲೆ ರೊಟ್ಟಿ ಬೇಯಿಸ್ಕೊತೇನೆ. ಯಾಕಂದ್ರೆ ನಂದು ರೊಟ್ಟಿ ಅಷ್ಟು ಫಾಸ್ಟ್ ಆಗೋದಿಲ್ಲ, ಕೆಲವೊಬ್ಬರೆಲ್ಲ ತೆವಿ ಮೇಲೆ ಒಂದು ಇಲ್ಲಿ ರೊಟ್ಟಿ ಒಂದು ಬಡಿತಿರ್ತಾರೋ ಅಷ್ಟು ಫಾಸ್ಟ್ ಫಾಸ್ಟಾಗಿ ಮಾಡ್ತಾರೋ, ಬಟ್ ಅಷ್ಟು ಫಾಸ್ಟ್ ಆಗೋದಿಲ್ಲ ನನ್ನ ರೊಟ್ಟಿ, ಒಂದು ಸ್ವಲ್ಪ ಸ್ಲೋ. ಮತ್ತು ಈಗ ಒಂದೊಂದೇ ಮಾಡೋದು ಒಂದೊಂದೇ ಬೇಯಿಸೋದು ಅಂದ್ರೆ ಟೈಮು ವೇಸ್ಟ್ ಆಗ್ತತಿ, ಅದ್ರ ಜೋಡಿ ಗ್ಯಾಸು ವೇಸ್ಟ್ ಆಗ್ತತಿ. ಹಾಗಾಗಿ ನಾನು ಹೆಚ್ಚಾಗಿ ಒಂದು 4 ಅಥವಾ 5 ರೊಟ್ಟಿ ಮಾಡಿಟ್ಕೊಂಡು ಪಟ ಪಟ ಬೇಯಿಸ್ಕೊತ ಇಲ್ಲಿ ರೊಟ್ಟಿ ಹಿಟ್ಟು ಖಾಲಿ ಆಗ್ತೈತೆ ಅಷ್ಟೊತ್ತಿಗೆ ಅಲ್ಲಿ ರೊಟ್ಟಿನೂ ಬೇಯ್ತಿರ್ತಾವೆ, ಈಕ್ವಲ್ ಆಗಿಬಿಡ್ತೈತಿ ಅಲ್ಲ. ಸೊ ನೋಡ್ರಿ ನಮ್ಮ ರಾಗಿ ರೊಟ್ಟಿ ಯಾವ ಥರ ಬಂದತ್ತೆ ಅಂಥೇಳಿ. ಮತ್ತು ಮದುವೆಗಿಂತ ಮೊದಲು ನನಗೆ ನಿಜವಾಗ್ಲೂ ರೊಟ್ಟಿ ಮಾಡೋಕ್ಕಂತೂ ಬರ್ತಿರಲಿಲ್ಲ. ಇಲ್ಲಿ ಮೈಸೂರಿಗೆ ಬಂದಾಗಲೂ ಅಷ್ಟೇ, ಆ ಕಡೆಯಿಂದ ಊರಿಂದ ಬರುವ ಹಿಟ್ಟು ತರ್ತಿದ್ದೆ, ಆಮೇಲೆ ಅಳತಿನೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ಈಗ ನಾವಿಬ್ಬರ ದೇವಿ ಎಷ್ಟು ರೊಟ್ಟಿ ಮಾಡಬೇಕನ್ನೋ ಅಳತಿನ ಗೊತ್ತಾಗ್ತಿರಲಿಲ್ಲ, ಶಿಸ್ತು ಹಿಟ್ಟು ಕಲಿಸ್ಬಿಡ್ತಿದ್ನಿ. ನಮಗಿಬ್ಬರಿಗೆ ಎಷ್ಟು ಬೇಕು 4-5 ರೊಟ್ಟಿ ಮಾಡೋದು, ಉಳಿದಿರೋದು ಚೆಲ್ಬಿಡೋದು, ಅಷ್ಟು ಅಳತಿನ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಒಂದೊಂದು ಕಲ್ತ್ಕೊಂಡು ಅದಾದಮೇಲೆ ಇನ್ನೊಂದು ಏನು ಮಾಡ್ತಿದ್ನಿ ಅಂದ್ರೆ ಇಬ್ರಾದೇವಿ ಎಷ್ಟು ಮಾಡಬೇಕು ಅನ್ನೋದು ಅಳತಿ ಗೊತ್ತಾಗ್ತಿರಲಿಲ್ಲ. ಮತ್ತು ನನಗೆ ತಪ್ಪಾದರೆ ಹೇಳ್ಕೊಡೋಕೆ ಯಾರೂ ಇರಲೇ ಇಲ್ಲ ಅಡುಗೆ ಮಾಡುವಾಗ, ಈ ಥರ ನಿಂದು ಮಿಸ್ಟೇಕು ಅದು ಇದು ಅಂಥೇಳಿ. ಈಗ ನನಗೆ ಆಶ್ಚರ್ಯ ಆಗ್ತೈತಿ, ಯಾರು ಹೇಳ್ಕೊಡ್ದನ ಇಷ್ಟೊಂದು ಅಡುಗೆ ಕಲ್ತೇನಲ್ಲಪ್ಪ ಅಂಥೇಳಿ. ನಿನ್ನೆ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳತ್ತಿದ್ದೆ ನಾನು, ನಂಗೆ ಯಾರೂ ಹೇಳಕ್ಕೊಟ್ಟಿಲ್ಲ ನೋಡ್ರಿ ಮೈಸೂರಿಗೆ ಬಂದಮೇಲೆ ಒಬ್ಬಕ್ಕಿನ ಕಲ್ತೆ ನಾನು ಅಡುಗೆ ಅಂತೇಳಿ. ಈಗೆಲ್ಲ ಯೂಟ್ಯೂಬ್ ಬಂದವು, ಬಟ್ ನಾನು ಮೈಸೂರಿಗೆ ಬಂದಾಗ ಅವಾಗೆಲ್ಲ ಯೂಟ್ಯೂಬೆಲ್ಲ ಇರಲಿಲ್ಲ, ಎಲ್ಲಿ ನೋಡಿಕೊಂಡು
ಮಾಡೋ ಆಪ್ಷನ್ನು ಇರಲಿಲ್ಲ. ಏನಾದರೂ ಡೌಟ್ ಇದ್ದರೆ ಊರಿಗೆ ಫೋನ್ ಮಾಡಿ ಕೇಳೋದು. ಈಗ ಒಂದು 4 ರೊಟ್ಟಿ ಮಾಡಿಟ್ಕೊಂಡು ಬೇಯಿಸ್ಕೊಳತ್ತೇನೆ. ಆಮೇಲೆ ಕೆಲವೊಬ್ಬರೆಲ್ಲ ಚಪಾತಿ ಮಾಡೋ ತೆವಿ ಒಳಗೆ ಅಥವಾ ದೋಸೆ ತೆವಿ ಒಳಗೆ ರೊಟ್ಟಿ ಬೇಯಿಸ್ತಾರೋ, ಅದು ಆ ಥರ ಬೇಯಿಸ್ಕೊಂಡ್ರೆ ರೊಟ್ಟಿ ಸರಿಯಾಗಿ ಬೇಯೋದಿಲ್ಲ. ರೊಟ್ಟಿ ತೆವಿನ ಸಪ್ರೇಟಾಗಿ ಬರ್ತಾವೆ. ಈ ಕಡೆ ಮೈಸೂರು ಸೈಡು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ, ದೋಸೆ ತೆವಿ ಒಳಗೆ ಅದು ಮಾಡ್ತಾರೋ ರೊಟ್ಟಿ, ಬಟ್ ಅಷ್ಟು ಚಲೋ ಬರೋದಿಲ್ಲ. ರೊಟ್ಟಿ ಮಾಡಬೇಕಂದ್ರೆ ಈ ಥರ ತೆಗ್ಗಿರೋ ತವ ಇದ್ರೆ ಚೆಂದ ಬೇಯ್ತಾವು. ಇದು ನನ್ನ ಮದುವೆ ಆದಮೇಲೆ ನಾನು ಈ ಕಡೆ ಬರೋ ಮುಂದೆ ತೊಗೊಂಡು ಬಂದಿದ್ದ ತವ, ಭಾಳ ಚಲೋ ಬಂದತಿ. ಅವಾಗವಾಗ ಎಣ್ಣೆ ಸವರಿ ಇಡಬೇಕಷ್ಟ, ಇರ್ಲಿಕ್ಕಂದ್ರೆ ತುಕ್ಕ ಹಿಡಿದು ಬಿಡ್ತಾವೆ ತೆವಿ. ನೋಡಿರಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು. ಹಂಗೆ ನಮ್ಮ ಮನೆಯವ್ರು ಯಾವಾಗಲೂ 2:30 ಶಿಫ್ಟಿಗೆ ಹೋಗ್ತಾರೆ, ಅವ್ರು ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗೋದು. ಎಷ್ಟು ಬೇಗ ಕೆಲಸ ಮಾಡಿದರೂ ನಂದು ಊಟ ಮುಗಿಸಿ ಕೂತ್ಕೊಳ್ಳೋಕೆ 2:30 ಅಂತೂ ಆಗೇ ಆಗ್ತೈತಿ. ಈಗ 1:30 ಆಗಿತ್ತು, ಇನ್ನು ಅವ್ರಿಗೆ ಕೊಟ್ಟು ನಾವು ಊಟ ಮಾಡೋಕ್ಕೆ 2:30. ನೋಡ್ರಿ ಈಗ ಊಟ ಅಂತೂ ರೆಡಿ ಆಯಿತು. ನಮ್ಮ ಸ್ಪೆಷಲ್ ಜವಾರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಥಾಲಿ, ಮಧ್ಯಾಹ್ನದ ಥಾಲಿ. ಚವಳಿಕಾಯಿ ಪಲ್ಯ, ಉಪ್ಪಿನಕಾಯಿ, ಟೊಮ್ಯಾಟೊ ಹೆಂಚ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಮೊಸರು, ಚಟ್ನಿ ಪುಡಿ, ರಾಗಿ ರೊಟ್ಟಿ, ಕೆಂಪು ಖಾರ. ನನಗೆ ಕೆಂಪು ಖಾರ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ, ನಮ್ಮ ಮನೆಯೊಳಗೆ ನಾನೇ ತಿನ್ನೋದು. ಆಮೇಲೆ ನಮ್ಮ ಮನೆಯವರು ಕೂಡ ಊಟ ಮಾಡತ್ತಿದ್ರು, ಅವ್ರಿಗೂ ಊಟ ಕೊಟ್ಟು ನಾನು ಊಟ ಮಾಡ್ಕೊಂತ ಕೂತ್ಕೊಂಡಿದ್ದೆ. ಅವ್ರಿಗೆ ಹೇಳತ್ತಿದ್ದೆ ನಾನು ಈ ಥರ ಊಟ ಇದ್ರೆ ನಾನು ಡೈಲಿ 3 ಟೈಮ್ ಇಂಥ ಊಟ ಕೊಟ್ಬಿಟ್ರೆ ಇನ್ನೇನು ಬೇಡ ನನಗೆ ಅಂತ ಅದನ್ನ ಹೇಳ್ಕೊಂತ ಊಟ ಮಾಡತ್ತಿದ್ದೆ. ಭಾಳ ಇಷ್ಟಪಟ್ಟ ಮತ್ತು ಅವ್ರಿಗೂ ಭಾಳ ಇಷ್ಟ ಆಯ್ತು ಚೌಳಿಕಾಯಿ ಪಲ್ಯ, ಚಲೋ ಮಾಡಿ ಅಂತ ಹೇಳಕತ್ತಿದ್ರು. ನಾ ರೊಟ್ಟಿನ ಜಾಸ್ತಿ ಹೊತ್ತು ತೆವಿ ಒಳಗೆ ಬಿಟ್ಟು ಕಟಕ್ಕಾಗೆ ಬೇಯಿಸ್ಕೊಂಡೇನಿ, ಕ್ರಿಸ್ಪಿಯಾಗೆ ಕುರುಕುರು ಅನ್ಬೇಕು ಅದು ಬಾಯಿಯೊಳಗೆ. ನಾನು ಜೋಳದ ರೊಟ್ಟಿನೂ ಆಗಲಿ ಇದೇ ಥರ ಮಾಡೋದು, ಲಾಸ್ಟ್ 1, 2 ಅಥವಾ 3 ಈ ಥರ ಜಾಸ್ತಿ ತೆವಿ ಒಳಗೆ ಬಿಟ್ಕೊಂಡು ಫುಲ್ ಅದನ್ನು ಕಟಕ್ ರೊಟ್ಟಿ ಥರ ಮಾಡ್ಕೊಂಡಿರ್ತೀನಿ. ನಮ್ಮ ಮನೆಯವ್ರಿಗೆ ಸಾಫ್ಟಾಗಿ ಮಾಡಿಕೊಟ್ಟು ನಾನು 2 ರೊಟ್ಟಿ ಈ ಥರ ಮಾಡ್ಕೊಂಡಿದ್ದೆ. ನೋಡ್ರಿ ಈಗ ಮಸ್ತಾಗೆ ತಿನ್ನೋದೊಂದ ಕೆಲಸ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಕೂಡ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಚೌಳಿಕಾಯಿ ಪಲ್ಯ ರೆಸಿಪಿ ಹೆಂಗೆ ಅನಿಸ್ತು ಅಂಥೇಳಿ ಮರೆಯದ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.